ಅದಕ್ಕೆ ನಾನು ಹೇಳಿದೆ, ನರೇಂದ್ರ ಮೋದಿ ಅವ್ರದ್ದು ಮನ್ ಕಿ ಬಾತ್, ನಮ್ಮದು ಕಾಮ್ ಕಿ ಬಾತ್. ಯಾರಿಗಪ್ಪ ಓಟ್ ಹಾಕ್ಬೇಕು ಹೇಳಿ ನೀವು? ಅವ್ರದ್ದು ಮನ್ ಕಿ ಬಾತ್, ನಮ್ದು ಕಾಮ್ ಕಿ ಬಾತ್. ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣ 100 ದಿನಗಳಲ್ಲಿ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಜಮಾ ಮಾಡ್ತೀನಿ. 3.5 ವರ್ಷ ಆಯ್ತು, 15 ಪೈಸೆನಾರು ಕೊಟ್ರೇನ್ರಿ? ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಮ್ಮ ದೇಶದ ಯುವಕ ಯುವತಿ ನಿರುದ್ಯೋಗಿಗಳಿಗೆ ಕೊಡ್ತೇನೆ. 2 ಲಕ್ಷನೂ ಕೂಡ ಆಗಲಿಲ್ಲ. ರೈತರ ಆದಾಯ ದ್ವಿಗುಣಗೊಳಿಸ್ತೀನಿ. ರೈತರು ಬೆಳೆದಂತ ಪದಾರ್ಥಗಳಿಗೆ 1,000 ರೂಪಾಯಿ ಖರ್ಚು ಮಾಡಿದ್ರೆ 1,500 ರೂಪಾಯಿ ಸಿಕ್ಕಾಗಿ ಮಾಡ್ತೀನಿ, 50% ಲಾಭ ಸಿಕ್ಕಾಗಿ ಮಾಡ್ತೀನಿ. ಮಾಡಿದ್ರ ಮತ್ತೇನು ಹೇಳ್ತಾರೆ? ಬಂದು ಏನ್ ಹೇಳ್ತಾರೆ? ಬರೀ ಮಾತುಗಳು ಅಷ್ಟೇ. ಸಬ್ಕ ಸಾಥ್ ಏನು ಹೇಳದ್ದೇ ಹೇಳದ್ದು. ಯಾರಪ್ಪ ಸಬ್ಕ ಸಾಥು? ಆ ಸಬ್ಕ ಸಾಥ್ನಲ್ಲಿ ಹಿಂದುಳಿದವರಿಲ್ಲ, ಅಲ್ಪಸಂಖ್ಯಾತರಿಲ್ಲ, ಮಹಿಳೆಯರಿಲ್ಲ, ರೈತರಿಲ್ಲ. ಮತ್ತೆ ಇವರು ಸಬ್ಕ ಸಾಥ್ ಯಾರು ಹೇಳ್ತಾರೆ?